ಇನ್ನು ಮೈಸೂರು ಜಿಲ್ಲೆಗೂ ಹಿಜಾಬ್ ಕೇಸರಿ ಸಂಘರ್ಷ ಬಿಸಿ. ಡಿಸಿ ಕಚೇರಿ ಬಳಿ ಜಮಾಯಿಸಿದ ಮುಸ್ಲಿಂ ವಿದ್ಯಾರ್ಥಿಗಳು ಪ್ರತಿಭಟನೆ. ವದಂತಿಯಿಂದಾಗಿ ವಿದ್ಯಾರ್ಥಿಗಳ ಜಮಾವಣೆ. ಸ್ಟೂಡೆಂಟ್ಸ್ ಮೊಬೈಲ್ಗೆ ಪ್ರತಿಭಟನೆಗೆ ಬನ್ನಿ ಅಂತ ಸುಳ್ಳು ಮೆಸೇಜ್. ಮೆಸೇಜ್ ನೋಡಿ ಡಿಸಿ ಕಚೇರಿ ಬಳಿ ಸೇರಿದ ನೂರಾರು ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳನ್ನು ವಾಪಸ್ ಕಳುಹಿಸಿದ ಪೊಲೀಸರು. ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್. ನೋಡಿ, ಒಂದು ಮೆಸೇಜಿಂದ ಇಷ್ಟು ಜನ ಸೇರ್ತಾರೆ, ಏನಾಗ್ತಿದ್ದೀರಿ? ಸ್ಟೂಡೆಂಟ್ ಮೊಬೈಲ್ಗೆ ಪ್ರತಿಭಟನೆಗೆ ಬನ್ನಿ ಅಂತ ಸುಳ್ಳು ಮೆಸೇಜ್. ಯಾರು ಇದನ್ನು ಯಾಕೆ ಪತ್ತೆ ಹಚ್ಚಕ್ ಆಗೋದಿಲ್ಲ? ಯಾರು ಇದರ ಹಿಂದಿದ್ದಾರೆ? ಮೈಸೂರಲ್ಲಿ ಪ್ರತಿಭಟನೆ ಇದೆ ಅಂತೇಳಿ ಯಾರೋ ಮೆಸೇಜ್ ಹಾಕಿದ್ರಂತೆ, ಬಂದುಬಿಟ್ರು ಎಲ್ಲರೂ. ಒಂದು ವೇಳೆ ಸ್ಟೂಡೆಂಟ್ಸ್ಗಳು ಪ್ರತಿಭಟನೆ ಮಾಡ್ತಾ ಇದ್ರೆ ಈ ಪೇರೆಂಟ್ಸ್ಗಳಿಗೆ ಏನು ಕೆಲಸ? ಪೇರೆಂಟ್ಸ್ ಹೌದಾ ಅಲ್ಲೋ? ಬಹುಶಃ ಪೇರೆಂಟ್ಸ್ಗಳು ಇಷ್ಟು ಆಸ್ತಿಯಿಂದ ಶಾಲೆಗಳಿಗೆ ಮಕ್ಕಳನ್ನು ಕಳಿಸಿರ್ಲಿಕ್ಕಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.